ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಎಲ್ಲಿವರೆಗೂ ಪೊಲೀಸ್ನವ್ರು ನಾಕಾ ಬಂದಿ ತೆಗಿಯೋದಿಲ್ವೋ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ನಿಮಗೇನು ಅಭ್ಯಂತರ ಇಲ್ಲ ತಾನೆ? ಇಲ್ಲ ಇಲ್ಲ, ಅಭ್ಯಂತರ ಏನು ಇಲ್ಲ. ಈಗಲೇ ಶಿವನ್ಗೆ ಕಾಲ್ ಮಾಡ್ತೀನಿ. ನೋಡಿ ಮೇಡಮ್, ಈ ಹುಡುಗಿ ನನ್ನ ವಶದಲ್ಲಿರ್ತಾಳೆ. ಈಗ ದಿನ ಹೇಗ್ ಹೊರಗಡೆ ಹೋಗ್ತೀರೋ, ಹೇಗ್ ಒಳಗಡೆ ಬರ್ತೀರೋ, ದಿನನಿತ್ಯದ ಕೆಲ್ಸ ಹಾಗೆ ಮಾಡಿ ಅಷ್ಟೇ. ಈ ಹುಡುಗಿ ಎಲ್ಲೂ ಹೋಗೋದಿಲ್ಲ. ಮತ್ತೆ ನೀವೇನಾದ್ರೂ ಪೊಲೀಸ್ಗೆ ಅಥವಾ ಯಾರಿಗಾದ್ರೂ ಹೇಳಿದ್ರೆ ಆಗ ಹುಡುಗಿ ಪ್ರಾಣ ಹೋಗುತ್ತೆ. ಇಲ್ಲ ಇಲ್ಲ, ನಾನು ಯಾರಿಗೂ ಏನು ಹೇಳಲ್ಲ. ನೀವು ದಯವಿಟ್ಟು ಅವಳನ್ನ ಏನು ಮಾಡಬೇಡಿ ಪ್ಲೀಸ್. ಹಲೋ ಶಿವ ಆಂಟಿ, ರೇವಾ ಇದ್ದಾಳಾ? ಅವಳು ಇವತ್ತು ಪ್ರಾಕ್ಟೀಸ್ಗೆ ಬಂದಿಲ್ಲ. ಅವಳಿಗೆ ತುಂಬಾ ಜ್ವರ ಬಂದಿದೆ. ನೀನು ಅವಳನ್ನ ಮೀಟ್ ಮಾಡೋಕೆ ಬರಬೇಡ. ಡಾಕ್ಟರ್ ಹೇಳಿದರೆ ಅವಳು ಯಾರ ಜೊತೆನೂ ಮಾತಾಡಬಾರ್ದು ಅಂತ. ಓಕೆ ಆಂಟಿ, ಟೆಲ್ ಹರ್ ಟು ಟೇಕ್ ರೆಸ್ಟ್. ಬಾಯ್. ಬಾಯ್ ಪುಟ್ಟ. ಈಗ ತುಂಬಾ ಒಳ್ಳೆ ಒಳ್ಳೆ ಅಡುಗೆಗಳು ಮಾಡಿ ನಾನು ತುಂಬಾ ಹಸ್ಕೊಂಡಿದ್ದೀನಿ. ಮನೇಲಿ ಇನ್ಯಾರು ಇಲ್ಲ ತಾನೆ? ಇವ್ರ ತಂದೆ ಕೆಲಸದ ಮೇಲೆ ಒಂದ್ 4 ದಿನ ಹೊರಗಡೆ ಹೋಗಿದ್ದಾರೆ. ಹಲೋ ಆಂಟಿ, ರೇವಾ ಹೇಗಿದ್ದಾಳೆ? ಈಗಷ್ಟೇ ಮಾತ್ರ ನುಂಗಿ ರೆಸ್ಟ್ ಮಾಡ್ತಿದ್ದಾಳೆ ಶಿವ. ಹಾಕಿ. ಹಲೋ ಆಂಟಿ, ರೇವಾ ಹೇಗಿದ್ದಾಳೆ? ಅವಳ ಹತ್ರ ಮಾತಾಡ್ಸಿ. ಸಾರಿ ಶಿವ, ಅವಳ ಆರೋಗ್ಯ ತುಂಬಾ ಕೆಟ್ಟಿದೆ, ಅವಳು ಮಾತಾಡಕ್ಕಾಗಲ್ಲ. ಬಾಯ್, ಗುಡ್ ನೈಟ್. ಇದೇನಿದು, ಆಂಟಿ ಅಂತೂ ಯಾವತ್ತೂ ಈ ತರ ಮಾತಾಡಲ್ಲ. ಓಕೆ ಆದಿ, ಇಡೀ ಟೆನ್ನಿಸ್ ಬಾಲ್ ಹಾಕಿ, ನಾನ್ ರೆಡಿ. ಈಗ ನಾನು ಯೋಧಾ ಸಿಂಗ್ಗೋಸ್ಕರ ತಯಾರಾಗಿದ್ದೀನಿ. ನಾನು ರೇವಾ ಹತ್ರ ಮಾತಾಡ್ತೀನಿ. ನಾನು ಎಲ್ಲಿವರೆಗೂ ಬೇಡ ಅಂತ ಹೇಳಲ್ವೋ ಅವನ್ ದಿನ ಫೋನ್ ಮಾಡ್ತಾನೆ. ಹಲೋ ಶಿವ, ಸಾರಿ ನಾನು ನಿನ್ನ ಹತ್ರ ಮಾತಾಡಕ್ ಆಗ್ತಿಲ್ಲ. ನನ್ನ ಆರೋಗ್ಯ ತುಂಬಾ ಹಾಳಾಗಿದೆ, ಹಾಗೆ ಫೈನಲ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಿದ್ದೀನಲ್ವಾ, ಒಂದ್ ವಾರ ಆದ್ಮೇಲೆ ಸಿಗೋಣ. ಅರೆ, ನೀನ್ ಯಾಕೆ ಇಷ್ಟೊಂದು ಹೆದರ್ತಿದ್ಯಾ? ಆ ಖೈದಿ ನಮ್ಮನೇಲಿ ಇದಾನೇನೋ ಅನ್ನೋ ಹಾಗೆ.
ಅವನ್ ಇಷ್ಟೊತ್ತಿಗೆ ಊರ್ ಬಿಟ್ಟು ಓಡ್ ಹೋಗಿರ್ಬಹುದು. ಅವನ್ ಹೇಗೆ ಯಾರ ಮನೇಲಾದ್ರೂ ಬಚ್ಚಿಟ್ಕೊಳ್ತಾನೆ? ಅವನ ಹತ್ರ ಜನರನ್ನ ಹೆಚ್ಚೋದಕ್ಕೆ ಯಾವ ಆಯುಧಾನೂ ಇಲ್ಲ. ಹೆಚ್ಚು ಅಂದ್ರೆ ಬಟನ್ ನೈಫ್ ಇಲ್ಲ ಫ್ರೂಟ್ ನೈಫ್ ಇರುತ್ತೆ. ಅದ್ರಿಂದ ಯಾರಾದ್ರೂ ಹೆದರ್ತಾರ? ಸರಿ ಶಿವ, ನೆಕ್ಸ್ಟ್ ಸಂಡೇ ಸಿಗೋಣ. ಓಕೆ ಬಾಯ್. ಓಕೆ ಬಾಯ್. ಏನೋ ಗಡಿಬಿಡಿ ಆಗಿದೆ. ಅವಳು ಎಕ್ಸಾಮ್ಗೆ ತಯಾರಾಗೋ ಬಗ್ಗೆ ಮಾತಾಡ್ತಿದ್ಲು, ಇವಾಗಂತೂ ಯಾವ ಎಕ್ಸಾಮು ಇಲ್ಲ. ಮತ್ತೆ ನಾನು ಯೋಧಾ ಸಿಂಗ್ ಬಗ್ಗೆ ಒಂದ್ ಮಾತು ಆಡ್ಲಿಲ್ಲ, ಆದ್ರೆ ಅವಳು ಮಾತಾಡಕ್ ಸ್ಟಾರ್ಟ್ ಮಾಡಿದ್ಲು. ಅವಳು ಹೇಳಿದ್ ಕೇಳಿಸ್ಕೊಂಡ್ರೆ ಯೋಧಾ ಸಿಂಗ್ ಅಲ್ಲೇ ಇದನ್ಸುತ್ತೆ. ಮತ್ತೆ ಅವಳು ಸಿಗ್ನಲ್ ಇಂದ ಹೇಳ್ತಾ ಇದ್ಲು ಅವನ ಹತ್ರ ಬಟನ್ ನೈಫ್ ಇಲ್ಲ ಫ್ರೂಟ್ ನೈಫ್ ಇದೆ ಅಂತ. ಅನ್ನಿಸ್ತಿದೆ ಯೋಧಾ ಸಿಂಗ್ ರೇವಾ ಮನೆಯಲ್ಲೇ ಬಚ್ಚಿಟ್ಕೊಂಡಿದ್ದಾನಂತ. ಲಡ್ಡು ಸಿಂಗ್ ಸರ್ಗೆ ಹೇಳಲೇಬೇಕು. ಯಾರು ಯಾರಲ್ಲಿ? ರೇವಾ ಫಸ್ಟ್ ಫ್ಲೋರ್ ಅಲ್ಲಿರೋ ಅವಳ ರೂಮ್ ಅಲ್ಲಿದ್ದಾಳೆ. ಮತ್ತೆ ಯೋಧಾ ಸಿಂಗ್ ಕೆಳಗಡೆ ಬರ್ತಿದ್ದಾನೆ. ಹೇಗ್ ಪ್ಲಾನ್ ಮಾಡಿದೀವೋ ಹಾಗೆ ನಡೀತಾ ಇದೆ. ಆಲ್ ದ ಬೆಸ್ಟ್. ಓಕೆ ಶಿವ, ಗುಡ್ ಲಕ್. ಯಾರು ಯಾರಿದ್ದೀರಾ? ಇಲ್ಲ ಇಲ್ಲ, ವಾಪಸ್ ಬಾ, ವಾಪಸ್ ಬನ್ನಿ. ಧೈರ್ಯ ಇದ್ರೆ ಬಾ, ನಮ್ಮನ್ನ ಹೇಳಿ ತೋರ್ಸು. ನನಗ್ ಗೊತ್ತಿತ್ತು ನೀನ್ ಅರ್ಥ ಮಾಡ್ಕೊಳ್ತೀಯ, ಹಾಗ್ ಬಂದ್ಬಿಡ್ತೀಯ ಅಂತ. ಓ, ಹಾಗಾದ್ರೆ ನೀನು ಮಾತ್ ಮಾತಲ್ಲೇ ಅವತ್ತು ಇವನ್ಗೆ ಹೇಳ್ಬಿಟ್ಟಿದ್ದ ನಾನ್ ಇಲ್ಲಿದ್ದೀನಿ ಅಂತ. ಇರ್ಲಿ, ಇವತ್ ಈ ಮಗು ನಿನ್ನ ಕಾಪಾಡೋದಕ್ಕಾಗೋದಿಲ್ಲ. ಅಂಕಲ್, ಮಗು ಅಂತ ಹೇಳ್ಬೇಡಿ. ನೀವು ಮರ್ತ ಹೋಗಿದ್ದೀರಾ ಅನ್ಸುತ್ತೆ. ಶಿವ, ಶಿವ ಅಂತ ನನ್ನ ಹೆಸರು. ಇವನ್ ಚೀಟಿಂಗ್ ಮಾಡ್ದ. ಏನ್ ಹೆದರ್ಕೋಬೇಡ, ಶಿವ ರೆಡಿ ಆಗಿದ್ದಾನೆ. ಶಿವ ನೀನ್ ಫೈಟ್ ಮಾಡು, ನಾನು ಲಡ್ಡು ಸಿಂಗ್ ಸರ್ಗೆ ಆಲ್ರೆಡಿ ಕಾಲ್ ಮಾಡಿದ್ದೀನಿ, ಅವ್ರು ಬರ್ತಾ ಇರ್ತಾರೆ. ಆ
ಅರೆ ಏನ್ ನೋಡ್ತಾ ಇದೀಯಾ, ಹಾಸ್ಪಿಟಲ್ ಕರ್ಕೊಂಡು ಹೋಗು, ಈ ಹುಡುಗರಿಂದ ದೂರ ಇಡು ನನ್ನ. ಇತ್ತೀಚಿನ ಮಕ್ಕಳಿಗೆ ಏನಾಗ್ಬಿಟ್ಟಿದೆ, ದೊಡ್ಡವ್ರ ತರ ಬಿಹೇವ್ ಮಾಡ್ತಾರೆ. ಇನ್ನು ಹೊಡೆದಾಡ್ಬೇಕಾ ಅಂಕಲ್, ಇಲ್ಲ ಸಾಕ? ಅರೆ ಎದ್ದೇಳಕ್ಕಾದ್ರೆ ತಾನೇ ಮತ್ತೆ ಹೊಡೆದಾಡೋದು. ಥ್ಯಾಂಕ್ ಯು ಶಿವ, ಇವನಿಗೀಗ ಹಾಸ್ಪಿಟ್ಲಿಗಲ್ಲ, ಸೀದಾ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗ್ತೀನಿ, ಇವನಿಗದೇ ಸರಿಯಾದ ಜಾಗ.